ಡಾಕ್ಟರ್ ಎಲ್ಲರಿಗೂ ನಮಸ್ಕಾರ ಇಂದು ನಾವು ಹೊಸ ವಿಷಯದೊಂದಿಗೆ ಬಂದಿದ್ದೇವೆ ಅದುವೆ ಬಣ್ಣದ ಆಹಾರ ಇಂದು ಆಹಾರದ ಮಹತ್ವವನ್ನು ಕಾಮನ ಬಿಲ್ಲಿನ ರೂಪದಲ್ಲಿ ತಿಳಿಯೋಣ ಬನ್ನಿ ಮೊದಲನೇ ಬಣ್ಣ ಕೆಂಪು ಕೆಂಪು ಹಣ್ಣು ತರಕಾರಿಗಳಲ್ಲಿ ಲೈಕೋಪಿನ್ ಮತ್ತು ಉತ್ಕರ್ಷಣ ನಿರೋಧಗಳು ಹೇರಳವಾಗಿರುತ್ತವೆ ಅವುಗಳು ಉತ್ತಮ ಹೃದಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತವೆ ಮುಂದಿನ ಬಣ್ಣ ಕೇಸರಿ ಕೇಸರಿ ಬಣ್ಣದ ಹಣ್ಣು ತರಕಾರಿಗಳಲ್ಲಿ ಜಿಯಾಜಾಂತಿನ್ ಮತ್ತು ಬೀಟಾ ಕೆರೆಟಿನ್ ಎನ್ನುವ ಪೋಷಕಾಂಶಗಳು ಇರುತ್ತವೆ ಅವುಗಳು ದೃಷ್ಟಿಸುಧಾರಿಸಲು ಮತ್ತು ಕ್ಯಾನ್ಸರ್ ತಡೆಗಟ್ಟಲು ಸಹಾಯ ಮಾಡುತ್ತವೆ ಹಳದಿ ಬಣ್ಣದ ಹಣ್ಣು ತರಕಾರಿಗಳಲ್ಲಿ ಬಹುಮುಖ್ಯವಾಗಿ ವೈಟಮಿನ್ ಸಿ ಮತ್ತು ಫ್ಲಾವನಾಯ್ಡ್ಸ್ ಅಂಶಗಳು ಹೆಚ್ಚಾಗಿರುತ್ತವೆ ಅವುಗಳು ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತವೆ ಮತ್ತು ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಹಸಿರು ಬಣ್ಣದ ಹಣ್ಣು ತರಕಾರಿಗಳಲ್ಲಿ ಫೋಲೇಟ್ ಮತ್ತು ಕ್ಯಾಲ್ಷಿಯಂ ಅಂಶಗಳು ಹೆಚ್ಚಾಗಿರುತ್ತವೆ ಅವುಗಳು ಕೋಶ ಬೆಳವಣಿಗೆ ಮತ್ತು ಅಭಿವೃದ್ಧಿ ಹಾಗೂ ನಿರ್ವಿಷೀಕರಣಕ್ಕೆ ಸಹಾಯ ಮಾಡುತ್ತವೆ ನೀಲಿ ಬಣ್ಣದ ಹಣ್ಣು ತರಕಾರಿಗಳಲ್ಲಿ ಆಂಥೋಸಯನಿನ್ ಮತ್ತು ಲ್ಯೂಟಿನ್ ಎನ್ನುವ ಸತ್ವಗಳು ಹೆಚ್ಚಾಗಿರುತ್ತವೆ ಅವುಗಳು ನೆನಪಿನ ಶಕ್ತಿ ಮತ್ತು ದೀರ್ಘಾಯುಷ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತವೆ ಕೊನೆಯದಾಗಿ ಬಿಳಿ ಹಣ್ಣು ತರಕಾರಿಗಳಲ್ಲಿ ಅಲಿಸಿನ್ ಗ್ಲುಕನ್ ಮತ್ತು ಕ್ವಾರ್ಸಿಟಿನ್ ಎಂಬುವ ಅಂಶಗಳು ಹೆಚ್ಚಾಗಿರುತ್ತವೆ ಅವು ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತವೆ ಮತ್ತು ರಕ್ತ ಪರಿಚಾಲನೆಯನ್ನು ಸುಧಾರಿಸುತ್ತವೆ ನೀವು ಕೂಡ ಈ ಎಲ್ಲ ಪ್ರಯೋಜನಗಳನ್ನು ಹೊಂದಲು ಬಯಸಿದರೆ ನಿಮ್ಮ ಆಹಾರದಲ್ಲಿ ಬಣ್ಣಗಳನ್ನು ಸೇರಿಸಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇಂಥ ಆಹಾರ ಔಷಧಿ ಮಾಹಿತಿಯ ಕುರಿತು ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಡಾಕ್ಟರ್ ಫಾರ್ಮಾದೋಸ್ಗೆ ಸಬ್ಸ್ಕ್ರೈಬ್ ಆಗಿ